ಶೇರ್ನಿ ವಿದ್ಯಾಬಾಲನ್ನ ಅಭಿನಯದ ಚಿತ್ರ. ನೇರವಾಗಿ ಅಮೆಜಾನ್ನಲ್ಲಿ ಬಿಡುಗಡೆಯಾಗಿರೋ ಅವರ ಎರಡನೇ ಚಿತ್ರ ಇದು. ಮೊದಲನೆಯದು ಶಕುಂತಲಾದೇವಿ. ಈ ಹಿಂದೆ ಸುಲೇಮಾನ್ ಕೀಡಾ ಮತ್ತು ನ್ಯೂಟನ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಂತಹ ಅಮಿತ್ ಮಾಸೂರ್ಕರ್ ಅವರು ನಿರ್ದೇಶನ ಮಾಡಿರುವಂತಹ ಶೇರ್ನಿ ಸಿನಿಮಾ ಸತ್ಯ ಘಟನೆಯೊಂದರಿಂದ ಪ್ರೇರೇಪಿತವಾದಂತಹ ಸಿನಿಮಾ. ಮಹಾರಾಷ್ಟ್ರದ ಯಾವತ್ಮಲ್ ಜಿಲ್ಲೆಯ ಅರಣ್ಯದಲ್ಲಿ ನಡೆದಂತಹ ಅವನಿ ಎನ್ನುವ ಹೆಣ್ಣು ಹುಲಿಯ ವಿವಾದಾತ್ಮಕ ಹತ್ಯೆಯೇ ಈ ಸಿನಿಮಾಕ್ಕೆ ಸ್ಫೂರ್ತಿ ಅಂತ ಹೇಳಲಾಗ್ತಿದೆ. ವಿದ್ಯಾಬಾಲನ್ ಸಿನಿಮಾ ಎಂದಾಕ್ಷಣ ಮನೆ ಮಂದಿಯೆಲ್ಲ ಕುಳಿತು ನೋಡುವಂತಹ ಸಿನಿಮಾ ಅನ್ನೋ ಮಾತಿದೆ. ಶೇರ್ನಿ ಕೂಡ ಕುಟುಂಬ ಸಮೇತರಾಗಿ ನೋಡಬಹುದಂತಹ ಸಿನಿಮಾ. ಏನಿದೆ ಈ ಸಿನಿಮಾದಲ್ಲಿ, ಬನ್ನಿ ಮಾತಾಡೋಣ. ವಿದ್ಯಾಬಾಲನ್ ಇಲ್ಲಿ ವಿದ್ಯಾ ವಿನ್ಸೆಂಟ್ ಎನ್ನುವ ಡಿ ಎಫ್ ಒ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಡಿ ಎಫ್ ಒ ಅಂದರೆ ವಿಭಾಗೀಯ ಅರಣ್ಯಾಧಿಕಾರಿಯ ಪಾತ್ರ. ಸಾಮಾನ್ಯವಾಗಿ ನಮ್ಮ ಸಿನಿಮಾಗಳಲ್ಲಿ ಒಂದು ವ್ಯವಸ್ಥೆಯನ್ನು ತೋರಿಸುವಾಗ ಅದರ ಎರಡೂ ಮುಖಗಳನ್ನು ಪರಿಚಯ ಮಾಡಿಕೊಳ್ಳಲಾಗುತ್ತೆ. ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಕಚೇರಿ ಇರ್ಬೋದು, ಈ ಥರ ಯಾವುದೇ ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಎಂದಾಕ್ಷಣ ಅಲ್ಲಿ ಎರಡೂ ಥರದ ಜನಗಳಿರ್ತಾರೆ. ನಿಯತ್ತಿನಿಂದ ಜನಪರವಾಗಿ ಕೆಲಸ ಮಾಡುವಂತಹ ಒಂದಷ್ಟು ಜನ, ಹಾಗೆಯೇ ಭ್ರಷ್ಟರಾಗಿ ಲಂಚಕ್ಕೋಸ್ಕರ ಕೆಲಸ ಮಾಡುವಂಥ ಮತ್ತಷ್ಟು ಜನ, ಹಾಗೆಯೇ ಕೆಲವು ಪ್ರಭಾವಿ ವ್ಯಕ್ತಿಗಳ ಕೈ ಕೆಳಗಡೆ ಕೆಲಸ ಮಾಡುವಂತಹ ಒಂದಷ್ಟು ಜನ. ಈ ಅರಣ್ಯ ಕಚೇರಿಯಲ್ಲೂ ಕೂಡ ಆ ತರಹದ ಕೆಲಸಗಾರರಿದ್ದಾರೆ. ಭ್ರಷ್ಟರಾದ ಮೇಲಧಿಕಾರಿಗಳು ಇದ್ದಾರೆ, ಅಂಥವರಿಗೆ ಸಪೋರ್ಟ್ ಮಾಡುವಂತಹ ಕೆಳದರ್ಜೆಯ ನೌಕರರು ಕೂಡ ಇದ್ದಾರೆ. ವಿದ್ಯಾ ವಿನ್ಸೆಂಟ್ ಅಲ್ಲಿ ಹೊಸದಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಅಲ್ಲಿರುವ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಅರಣ್ಯದ ಮಗ್ಗಲಲ್ಲಿರುವ ಒಂದು ಊರಿನಲ್ಲಿ ಹುಲಿಯ ಕಾಟ ಇರುತ್ತೆ. ಕಾಡನ್ನೇ ಅವಲಂಬಿಸಿರುವಂತಹ ಜನರು ತಮ್ಮ ತಮ್ಮ ಜಾನುವಾರುಗಳನ್ನು ಮೇಯಿಸೋದಕ್ಕೆ ಅಲ್ಲಿ ಹೋದಾಗ ಆ ಹುಲಿ ಅವುಗಳನ್ನು ಬೇಟೆಯಾಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿನ ಜನರಲ್ಲಿ ಭಯ ಮನೆ ಮಾಡಿರುತ್ತೆ. ವಿದ್ಯಾ ತಮ್ಮ ಕಚೇರಿಯಲ್ಲಿನ ಅವ್ಯವಸ್ಥೆಯನ್ನು ನೋಡಿ ಅದನ್ನು ಸರಿಪಡಿಸೋಕ್ಕೆ ಮುಂದಾಗುವಷ್ಟರಲ್ಲಿ ಆ ಹುಲಿ ಒಬ್ಬ ವ್ಯಕ್ತಿಯನ್ನು ಕೊಂದುಬಿಡುತ್ತೆ. ಆ ಮೂಲಕ ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರವನ್ನಾಗಿ ಮಾಡಿಬಿಡುತ್ತೆ. ಸತ್ತ ವ್ಯಕ್ತಿಯ ಹಣವನ್ನು ಮುಂದಿಟ್ಕೊಂಡು ಒಬ್ಬ ಮಾಜಿ ಎಮ್ ಎಲ್ ಎ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಅಲ್ಲಿನ ಹಾಲಿ ಎಮ್ ಎಲ್ ಎ ಮೇಲೆ ಜನರನ್ನು ಎತ್ತು ಕಟ್ತಾನೆ. ಆ ಮೂಲಕ ಆ ಪರಿಸ್ಥಿತಿಯನ್ನು ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅಲ್ಲಿನ ಜನರಲ್ಲಿ ಬಹುತೇಕರು ಅನಕ್ಷರಸ್ಥರು ಮತ್ತು ಅಮಾಯಕರು. ತಪ್ಪು ಯಾವುದು, ಸರಿ ಯಾವುದು ಎಂಬುದನ್ನು ಅರಿತುಕೊಳ್ಳದ ಜನ ಗೊಂದಲಕ್ಕೆ ಈಡಾಗ್ತಾರೆ. ಈ ಇಬ್ಬರು ರಾಜಕಾರಣಿಗಳ ದೊಂಬರಾಟದಲ್ಲಿ ಬಲಿಪಶುವಾಗೋದು ಆ ಹೆಣ್ಣುಲಿ ಅಷ್ಟೇ ಅಲ್ಲ, ನಮ್ಮ ಚಿತ್ರದ ನಾಯಕಿ ಕೂಡ, ಜೊತೆಗೆ ಅಮಾಯಕ ಜನರು ಕೂಡ. ಆ ಕಾಡಿನ ಮತಿಯಲ್ಲಿ ಮತ್ತೊಂದು ಕೊಲೆಯಾದಾಗ ಅದನ್ನು ಕೂಡ ಆ ಹುಲಿಯ ತಲೆಗೆ ಕಟ್ಟುವ ಪ್ರಯತ್ನ ನಡೆಯುತ್ತೆ, ಮತ್ತದು ಯಶಸ್ವಿ ಕೂಡ ಆಗುತ್ತೆ. ಡಿ ಎಫ್ ಒ ವಿದ್ಯಾಳಿಗೆ ಅದು ಕರಡಿಯ ಆಕ್ರಮಣದಿಂದಾದ ಸಾವು ಎನ್ನುವುದು ಅರಿವಿದ್ರೂ ಕೂಡ ತಪ್ಪಿಸಲಾಗದಂಥ ಅಸಹಾಯಕ ಪರಿಸ್ಥಿತಿ ಅವಳದ್ದಾಗಿರುತ್ತೆ. T12 ಎನ್ನುವ ಆ ಹೆಣ್ಣುಲಿಯನ್ನು ಬೇಟೆಯಾಡದೇ ಇದ್ದರೆ ಅಲ್ಲಿನ ಸುತ್ತಮುತ್ತಲಿನ ಜನಕ್ಕೆ ಪ್ರಾಣಭಯ ತಪ್ಪಿದ್ದಲ್ಲ ಎನ್ನುವ ನಿರ್ಧಾರಕ್ಕೆ ಬರುವ ಹಿರಿಯ ಅಧಿಕಾರಿಗಳು ಮತ್ತು ಹಿರಿಯರು ವಿದ್ಯಾಳ ಕಾಳಕಳಿಗೆ ಸೊಪ್ಪು ಹಾಕದೆ ಅದನ್ನು ಸಾಯಿಸಿಯೇ ಬಿಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಮಾನವೀಯತೆಯನ್ನು ಪಕ್ಕಕ್ಕಿಟ್ಟು ತಮ್ಮ ಸ್ವಾರ್ಥವನ್ನು ಅದರಲ್ಲಿ ಬೆರೆಸಿ ಆ ಹೆಣ್ಣು ಹುಲಿಯನ್ನು ಇಲ್ಲವಾಗಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ವಿದ್ಯಾ ಆ ಹೆಣ್ಣು ಹುಲಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕ್ತಾಳೆ. ವಿದ್ಯಾಳ ಪ್ರಯತ್ನ ಗೆಲ್ಲುತ್ತದ ಅಥವಾ ಕುತಂತ್ರಿಗಳ ಕುತಂತ್ರ ಆ ಹೆಣ್ಣು ಹುಲಿಯನ್ನು ಬಲಿ ತೆಗೆದುಕೊಳ್ಳುತ್ತಾ, ನೀವು ಸಿನಿಮಾವನ್ನು ನೋಡಿಯೇ ತಿಳಿದುಕೊಳ್ಳಿ ಅಂತ ಹೇಳ್ತೀನಿ. ಸಿನಿಮಾ ಮಂದಗತಿಯಲ್ಲಿ ಸಾಕ್ಷಿ ಚಿತ್ರದ ಶೈಲಿಯಲ್ಲಿ ಮುಂದೆ ಸಾಗುತ್ತೆ. ಕಾಡಿನ ಚಿತ್ರಗಳು ನಮ್ಮನ್ನು ಸೆಳೆಯುತ್ತವೆ. ಹಿನ್ನೆಲೆ ಸಂಗೀತ ಮತ್ತು ಸಂಭಾಷಣೆ ಜೊತೆಗೆ ವಿದ್ಯಾಬಾಲನ್ ಅಭಿನಯ ಸಿನಿಮಾಕ್ಕೆ ಪ್ಲಸ್ ಪಾಯಿಂಟ್. ವಿಜಯರಾಜ್, ಶರತ್ ಸಕ್ಸೇನಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆದರೆ ತೀರಾ ಮಂದಗತಿ ನಿರೂಪಣೆ, ಕೆಲವು ಅನಗತ್ಯ ದೃಶ್ಯಗಳು ಸಿನಿಮಾವನ್ನು ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಬೋರ್ ಹೊಡಿಸ್ತವೆ. ನನಗಂತೂ ವೈಯಕ್ತಿಕವಾಗಿ ಕೆಲವು ಕಡೆ ಆ ಕಳಿಕೆ ಬಂತು. ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಶೇರ್ನಿ ತೀರ ವಿಶೇಷತೆ ಇಲ್ಲದ ಆದರೆ ಚಿಂತನೆಗೆ ದೂಡುವ ಸಿನಿಮಾ ಎನ್ನಬಹುದು. ಮನುಷ್ಯ ಮತ್ತು ಪ್ರಾಣಿಯಲ್ಲಿ ಹೆಚ್ಚು ಅಪಾಯಕಾರಿ ಯಾರು? ಸಿನಿಮಾದ ಪ್ರಾರಂಭದಲ್ಲಿ ಪ್ರೇಕ್ಷಕ ಹುಲಿಯ ಬರುವಿಕೆಯಿಂದಾಗಿ ಭಯಪಡುವ ಸನ್ನಿವೇಶ ಎದುರಾಗುತ್ತೆ. ಆದರೆ ಚಿತ್ರ ಮುಂದುವರೆದಂತೆ ಆತನ ಭಯ ಮನುಷ್ಯರ ಮೇಲೆ ಬದಲಾಗುತ್ತೆ. ಮನುಷ್ಯನ ಸಮಯ ಸಾಧಕತನ ಸ್ವಾರ್ಥದ ಮುಂದೆ ಯಾವ ನರಭಕ್ಷಕನು ಸಾಟಿ ಇಲ್ಲ ಎನ್ನುವ ಸಂದೇಶವನ್ನು ಸಾರುತ್ತದೆ ಈ ಸಿನಿಮಾ. ಮೊದಲೆಲ್ಲ ಬಲಿ ತೆಗೆದುಕೊಳ್ಳುವ ಹೆಣ್ಣುಲಿ ಕೊನೆ ಕೊನೆಯಲ್ಲಿ ತಾನೇ ಬಲಿಪಶುವಾಗುವ ವಿಪರ್ಯಾಸ ಚಿತ್ರದಲ್ಲಿ ಚೆನ್ನಾಗಿ ಮೂಡಿಬಂದಿದೆ. ಸಿನಿಮಾದ ಕೊನೆಯಲ್ಲಿ ವ್ಯವಸ್ಥೆಯ ದುಷ್ಟತನಕ್ಕೆ
ಹೆಣ್ಣುಲಿ ಬಲಿಯಾದಾಗ ಅದನ್ನು ಕಾಪಾಡಿಕೊಳ್ಳದ ವಿದ್ಯಾ ತನ್ನ ವೃತ್ತಿಯಿಂದನೇ ದೂರ ಹೋಗುವ ನಿರ್ಧಾರ ತೆಗೆದುಕೊಳ್ತಾಳೆ. ಆದರೆ ಕೊನೆಗೆ ಒಂದು ವ್ಯವಸ್ಥೆ ಅವ್ಯವಸ್ಥೆಯಾದಾಗ ಅದನ್ನು ಸರಿಪಡಿಸಬೇಕಾದರೆ ವ್ಯವಸ್ಥೆಯ ಒಳಗೆಯೇ ಇದ್ದು ಸರಿಪಡಿಸಬೇಕು ಎನ್ನುವ ಮಾತನ್ನು ಗಮನದಲ್ಲಿರಿಸಿಕೊಂಡು ಅದನ್ನು ಪಾಲಿಸ್ತಾಳೆ.